Good morning, all of you. I am Srinivasan. I working as an assistant professor, Department of Commerce and Management, ACSE College, Nagmangala. Today, I am going to discuss the concept of bill discounting. This concept second become vidyarthigalige QT antakanta subject alli bartade. This concept enide, it is very important concept. Yake antandre, ee quantitative techniques anta subject alli ee concept idiyala idu ನಿಮಗೆ ಪಾರ್ಟ್ ಏನಲ್ಲಿ 10 ಮಾರ್ಕ್ಸ್ಗೆ ಅಪಿಯರ್ ಆಗ್ತದೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಈ ಕಾನ್ಸೆಪ್ಟನ್ನು ನೀವು ಡೀಲ್ ಮಾಡಬೇಕಾದ್ರೆ ದೇರ್ ಆರ್ 5 ಫಾರ್ಮುಲಾಸ್, 5 ಸೂತ್ರಗಳು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಮೊದಲನೇದು ಪ್ರೆಸೆಂಟ್ ವರ್ತ್ ಆಫ್ ದಿ ಬಿಲ್ ಅಂತಕ್ಕಂಥದ್ದು. ಪ್ರೆಸೆಂಟ್ ವರ್ತ್ ಆಫ್ ದಿ ಬಿಲ್ ಅಂತಕ್ಕಂಥದ್ದು ಏನಿದೆ ಅದರ ಫಾರ್ಮುಲಾವನ್ನು ನೀವು ನೋಡಿದ್ರೆ 100A / 100+TR ಅಂತಕ್ಕಂಥದ್ದು ಪ್ರೆಸೆಂಟ್ ವರ್ತನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಫಾರ್ಮುಲಾ. ನೆಕ್ಸ್ಟ್ ಎರಡನೇದು ಟ್ರೂ ಡಿಸ್ಕೌಂಟ್. ಆ ಟ್ರೂ ಡಿಸ್ಕೌಂಟ್ ಫಾರ್ಮುಲಾ ಬಂದ್ಬಿಟ್ಟು AT/100+TR ಅಂತಕ್ಕಂಥದ್ದು ಟ್ರೂ ಡಿಸ್ಕೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಫಾರ್ಮುಲಾ ಆಗಿರುತ್ತೆ. ನೆಕ್ಸ್ಟ್ ಮೂರನೇದು ಬ್ಯಾಂಕರ್ ಡಿಸ್ಕೌಂಟ್. ಬ್ಯಾಂಕರ್ ಡಿಸ್ಕೌಂಟ್ ಫಾರ್ಮುಲಾ AT/100 ಅಂತಕ್ಕಂಥದ್ದು ಬ್ಯಾಂಕರ್ ಡಿಸ್ಕೌಂಟ್ನ ಫಾರ್ಮುಲಾ ಆಗಿರುತ್ತೆ. ಹಾಗೆ ನಾಲ್ಕನೇದು ಬ್ಯಾಂಕರ್ಸ್ ಗೈನ್. ಬ್ಯಾಂಕರ್ಸ್ ಗೈನ್ ಅಂತಕ್ಕಂಥದ್ದು BD-TD ಅಂತ ಹೇಳಿ. BD ಅಂತಂದರೆ ಬ್ಯಾಂಕರ್ಸ್ ಡಿಸ್ಕೌಂಟ್ ಅಂತ ಹೇಳಿ ಮೈನಸ್ TD ಅಂತಂದರೆ ಟ್ರೂ ಡಿಸ್ಕೌಂಟ್ ಅಂತ ಹೇಳಿ. ಸೊ ನಾವು ಈಗ ಈ ಬ್ಯಾಂಕರ್ಸ್ ಗೇನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಬಂದು ಅಂದರೆ ಸೂತ್ರ ಬಂದು BD-TD ಅಂತ ಬರಿಬೋದು ಅಥವಾ ಅದನ್ನು ಆ ರೀತಿ ಬರೆಯೋದಕ್ಕಿಂತ ಬದಲಾಗಿ AT/100 - AT/100+TR ಅಂತಲೂ ಕೂಡ ಬರಿಬೋದು. ನೋಡಿ ಬ್ಯಾಂಕರ್ಸ್ ಗೈನ್ ಮತ್ತೆ ಹೇಳ್ತಾ ಇದ್ದೀನಿ, ಬ್ಯಾಂಕರ್ಸ್ ಗೈನ್ BD-TD ಅಂದರೆ BD ಅಂತಂದರೆ ಬ್ಯಾಂಕರ್ ಡಿಸ್ಕೌಂಟ್ ಅಂತ ಹೇಳಿ, TD ಅಂತಂದರೆ ಟ್ರೂ ಡಿಸ್ಕೌಂಟ್ ಅಂತ ಹೇಳಿ. ಈ ರೀತಿಯೂ ಬರಿಬೋದು ಅಥವಾ ಈ ರೀತಿ ಬರೆಯೋದಕ್ಕಿಂತ ಬೇರೆ ರೀತಿ ಬರಿಬೇಕು ಅಂತಂದರೆ ನೋಡಿ ಈ BD ಇದೆಯಲ್ಲ ಅಂದರೆ ಬ್ಯಾಂಕರ್ ಡಿಸ್ಕೌಂಟು ಫಾರ್ಮುಲಾ AT/100 ಮೈನಸ್ ಟ್ರೂ ಡಿಸ್ಕೌಂಟ್ ಫಾರ್ಮುಲಾ ಏನಿದೆ AT/100+TR. ಸೊ ಇಲ್ಲೂ ನಾನು ಅದನ್ನೇ ಬರೆದಿದ್ದೀನಿ, ಏನು AT/100+TR ಅಂತ ಹೇಳಿ. ಸೊ ದಿಸ್ ಈಸ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಬ್ಯಾಂಕರ್ಸ್ ಗೇನ್. ನೆಕ್ಸ್ಟ್ ಅಮೌಂಟ್ ರಿಸೀವಬಲ್ ಈಸ್ ಈಕ್ವಲ್ ಟು ಬಿಲ್ಸ್ ಆಫ್ ಅಮೌಂಟ್ ಮೈನಸ್ ಬ್ಯಾಂಕರ್ ಡಿಸ್ಕೌಂಟ್ ಅಂತಕ್ಕಂಥದ್ದು ಅಮೌಂಟ್ ರಿಸೀವಬಲ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಫಾರ್ಮುಲಾ. ನೀವು ಈ ಕಾನ್ಸೆಪ್ಟ್ ಆಫ್ ಬಿಲ್ ಡಿಸ್ಕೌಂಟಿಂಗ್ ಪ್ರಾಬ್ಲಮ್ನ ಡೀಲ್ ಮಾಡಬೇಕು ಅಂತಂದರೆ ನಿಮಗೆ ಈ 5 ಫಾರ್ಮುಲಾಗಳು ಯಾವ್ಯಾವುದು, ಪ್ರೆಸೆಂಟ್ ವರ್ತ್ ಆಫ್ ದಿ ಬಿಲ್ ಆಗಿರ್ಬೋದು, ಟ್ರೂ ಡಿಸ್ಕೌಂಟ್ ಆಫ್ ದಿ ಬಿಲ್ ಆಗಿರ್ಬೋದು, ಬ್ಯಾಂಕರ್ಸ್ ಡಿಸ್ಕೌಂಟ್ ಆಗಿರ್ಬೋದು, ಬ್ಯಾಂಕರ್ಸ್ ಗೈನ್ ಆಗಿರ್ಬೋದು, ಅಮೌಂಟ್ ರಿಸೀವಬಲ್ ಆಗಿರ್ಬೋದು. ಸೊ ಇದಿಷ್ಟು 5 ಫಾರ್ಮುಲಾಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಈ 5 ಫಾರ್ಮುಲಾ ಆದಮೇಲೆ ಹಾಗಾದರೆ ಈ ಫಾರ್ಮುಲಾದಲ್ಲಿ ಬರ್ತಕ್ಕಂಥ AT/R ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ ಇಲ್ಲಿ ಪ್ರೆಸೆಂಟ್ ವರ್ದಲ್ಲೂ ಕೂಡ ನಿಮಗೆ A TR ಬರ್ತಾ ಇದೆ, ಟ್ರೂ ಡಿಸ್ಕೌಂಟಲ್ಲೂ ಕೂಡ AT/100+TR ಅಂದರೆ AT/R ಬರುತ್ತೆ. ಸೊ ಇಲ್ಲಿ ಬ್ಯಾಂಕರ್ ಡಿಸ್ಕೌಂಟಲ್ಲೂ ಕೂಡ AT/R ಬರುತ್ತೆ. ನೆಕ್ಸ್ಟ್ ಬ್ಯಾಂಕರ್ಸ್ ಗೈನಲ್ಲೂ ಕೂಡ AT/100+TR ಅಂತ ಬರ್ತದೆ. ಹಂಗಂದರೆ AT/100+TR ಅಂದರೆ ಏನು, ವಾಟ್ ಯು ಮೀನ್ ಬೈ AT/100+TR? ಸೊ ನೋಡಿ ವೇರ್